ಹಲೋ ಗೆಳೆಯರೇ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಎಎಸ್ ಪ್ರಸ್ತುತಪಡಿಸುವ ನ್ಯೂಸ್ ಸ್ಪಾಟ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ದಿ ಹಿಂದೂ ನ್ಯೂಸ್ ಪೇಪರಲ್ಲಿ ಬಂದಿರುವಂತಹ ಒಂದು ಆರ್ಟಿಕಲ್ ಅನ್ನು ನೋಡ್ತಾ ಇರುವಂಥದ್ದು, ಎನ್ವೈರನ್ಮೆಂಟಲ್ ಗವರ್ನೆನ್ಸ್ ಅಟ್ ಸೆಂಟರ್ ಸ್ಟೇಜ್. ಈ ಒಂದು ಆರ್ಟಿಕಲ್ನ ಲೇಖಕರು ಮುಖ್ಯವಾಗಿ ವಾತಾವರಣಕ್ಕೆ ಸಂಬಂಧಿಸಿದಂತಹ ಐತಿಹಾಸಿಕ ಬೆಳವಣಿಗೆಯನ್ನು ತೋರಿಸ್ಕೊಡ್ತಾ ಇರುವಂಥದ್ದು. ಹೇಗೆ ಎನ್ವೈರನ್ಮೆಂಟಲ್ ಗವರ್ನೆನ್ಸ್ ಇವತ್ತಿನ ಸಂದರ್ಭದಲ್ಲಿ ಬಹುಮುಖ್ಯಕರವಾಗಿದೆ, ಆ್ಯಂಡ್ ಭಾರತ ಸರ್ಕಾರ ಯಾವೆಲ್ಲ ರೀತಿಯಲ್ಲಿ ಇದರ ಮೇಲೆ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ನೋಡ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ನಮಗೆ GS Paper 3 ಎನ್ವಿರಾನ್ಮೆಂಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುತ್ತದೆ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಈ ಒಂದು ಆರ್ಟಿಕಲ್ನಲ್ಲಿ ಲೇಖಕರು ಪ್ರಪಂಚ ಮಟ್ಟದಲ್ಲಿ ವಾತಾವರಣಕ್ಕೆ ಸಂಬಂಧಿಸಿದಂತೆ ಆದಂತಹ ಬೆಳವಣಿಗೆಗಳಿಗೆ ಮೂರು ಮುಖ್ಯವಾದಂತಹ ವಿಷಯಗಳನ್ನು ಪ್ರಸ್ತಾಪಿಸ್ತಿರುವಂಥದ್ದು, ಅಂದರೆ ಮೂರು ಮುಖ್ಯವಾದ ಸಂಘಟನೆಗಳು ಕಾರಣ ಅದು ಅನ್ನುವಂಥದ್ದು. ಆ ಒಂದು ಸಂಘಟನೆಗಳಲ್ಲಿ ಇಂದಿರಾ ಗಾಂಧಿ ಅವರು ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಹ್ಯೂಮನ್ ಎನ್ವೈರನ್ಮೆಂಟ್ ಏನು ಸ್ಟಾಕ್ಹೋಮ್ನಲ್ಲಿ ನಡೆದಿತ್ತೋ ಆ ಒಂದು ಕಾನ್ಫರೆನ್ಸ್ನಲ್ಲಿ ಅವರು ಕೊಟ್ಟಂತಹ ಭಾಷಣವೂ ಸಹ ಒಂದಾಗಿದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಈ ಒಂದು ಭಾಷಣದ ನಂತರ ಇಂದಿರಾ ಗಾಂಧಿ ಸರ್ಕಾರ ಏನೆಲ್ಲ ಕ್ರಮಗಳನ್ನು ಎನ್ವೈರನ್ಮೆಂಟ್ಗೆ ಸಂಬಂಧಿಸಿದಂತೆ ಕಾಪಾಡುವಂತಹ ನಿಟ್ಟಿನಲ್ಲಿ ಕೈಗೊಂಡಿತ್ತು ಅನ್ನುವಂತಹ ಸಂಕ್ಷಿಪ್ತ ವಿವರಣೆಯನ್ನು ಕೊಟ್ಟಿರುವಂಥದ್ದು. ಮೊದಲನೇ ಹಂತದಲ್ಲಿ ಇಂಡಿಯನ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್, ಇವತ್ತು ನಾವು ಏನು ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಅನ್ನುವಂತಹ ಸಂಸ್ಥೆಯ ಬಗ್ಗೆ ಓದ್ತೀವೋ ಅದು ಇಂಡಿಯನ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಅಂತಲೇ ಕರಿತೀವಿ. ಈ ಇಂಡಿಯನ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಒಂದು ಸ್ಟ್ಯಾಚ್ಯೂಟರಿ, ಅಂದರೆ ಪಾರ್ಲಿಮೆಂಟಲ್ಲಿ ಮಸೂದೆಯನ್ನು ಪಾಸ್ ಮಾಡಿ ತಂದಿರುವಂತಹ ಸಂಸ್ಥೆ ಆಗಿರ್ತದೆ. ಈ ಒಂದು ಸಂಸ್ಥೆ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಜಾರಿಗೆ ತಂದಿರುವಂಥದ್ದು. ಈ ಒಂದು ಇಂಡಿಯನ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ನ ಚೇರ್ಮನ್ನು ಪ್ರಧಾನಮಂತ್ರಿಗಳಾಗಿರ್ತಾರೆ, ಬಹುಮುಖ್ಯಕರವಾಗಿರುವಂಥದ್ದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೆನ್ಪಿಟ್ಕೊಳ್ಳಿ. ಇದರ ಜೊತೆಯಲ್ಲಿ ವೈಸ್ ಚೇರ್ಮನ್ನು ಮಿನಿಸ್ಟರ್ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಆಗಿರುತ್ತಾರೆ. ಒಟ್ಟು ಈ ಬೋರ್ಡ್ನಲ್ಲಿ 47 ಸದಸ್ಯರುಳ್ಳುವಂತಹ ಒಂದು ಬೋರ್ಡ್ ಇದಾಗಿರುತ್ತದೆ. ದೇಶದಲ್ಲಿ ಎನ್ವೈರನ್ಮೆಂಟ್ಗೆ ಸಂಬಂಧಿಸಿದಂತೆ ಯಾವುದೇ ಮಸೂದೆಗಳಾಗಿರಬಹುದು ಅಥವಾ ಅಡ್ವೈಸರಿ ನೋಟಿಫಿಕೇಶನ್ ಕೊಡುವಂಥದ್ದಾಗಿರ್ಬೋದು ಈ ಒಂದು ಇಂಡಿಯನ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಮಾಡುತ್ತದೆ ಅನ್ನುವಂಥದ್ದನ್ನು ಮೊದಲನೇ ಹಂತದಲ್ಲಿ ನೆನ್ಪಿಟ್ಕೋಬೇಕು. ಈ ಇಂಡಿಯನ್ ಬೋರ್ಡ್ ಫಾರ್ ವೈಲ್ಡ್ ಲೈಫನ್ನು 1969 ಜಾರಿಗೆ ತರಲಾಗಿತ್ತು. ಎರಡನೇ ಹಂತದಲ್ಲಿ ರಾಮ್ಸರ್ ಸೈಟ್ಸ್ನ ಬಗ್ಗೆ ತಮಗೆಲ್ಲ ಗೊತ್ತೇ ಇರುವಂಥದ್ದು. ರಾಮ್ಸರ್ ಸೈಟ್ ಅಂತ ನಾವು ಮಾತಾಡಲು ಶುರು ಮಾಡಿದಾಗ ಮೊದಲನೇ ಹಂತದಲ್ಲಿ ಬರುವಂಥದ್ದು ವೆಟ್ಲ್ಯಾಂಡ್ಸ್ಗಳ ಸಂರಕ್ಷಣೆಗೆ ಸಂಬಂಧಿತವಾಗಿರುವಂತಹ ಒಂದು ಕನ್ವೆನ್ಷನ್ ಇದಾಗಿರುತ್ತದೆ. ಈ ರಾಮ್ಸರ್ ಕನ್ವೆನ್ಷನ್ ಒಂದು ಇಂಟರ್ ಗವರ್ಮೆಂಟಲ್ ಟ್ರೀಟಿ ಆಗಿರುತ್ತದೆ, ಅಂದರೆ ಸರ್ಕಾರಗಳ ನಡುವಿನ ಒಂದು ಒಪ್ಪಂದ, ಮುಖ್ಯವಾಗಿ ವೆಟ್ಲ್ಯಾಂಡ್ಸ್ ಮತ್ತು ಅದರ ರಿಸೋರ್ಸಸ್ಗಳನ್ನು ಕಾಪಾಡುವಂಥದ್ದು. ಈ ಒಂದು ರಾಮ್ಸರ್ ಕನ್ವೆನ್ಷನ್ 1971 ಇರಾನ್ನಲ್ಲಿ ಇರುವಂತಹ ಒಂದು ರಾಮ್ಸರ್ನಲ್ಲಿ ಈ ಒಂದು ಕನ್ವೆನ್ಷನನ್ನು ಅಡಾಪ್ಟ್ ಮಾಡಲಾಗಿತ್ತು. ಆ ಒಂದು ಕಾರಣಕ್ಕೆ ಇದನ್ನು ರಾಮ್ಸರ್ ಕನ್ವೆನ್ಷನ್ ಅಂತಲೇ ಕರೆಯಲಾಗುತ್ತದೆ. ಈ ಒಂದು ರಾಮ್ಸರ್ ಕನ್ವೆನ್ಷನ್ನ ಅಡಿಯಲ್ಲಿ ಕೋರಲ್ ರೀಫ್ಸ್ ಆದವು, ಮ್ಯಾಂಗ್ರೂವ್ಸ್ ಆದವು, ಅಥವಾ ಯಾವುದಾದ್ರೂ ಲೇಕ್ಸ್ ಇತ್ತು, ಅಥವಾ ಸಾಲ್ಟ್ ಮಾರ್ಷಸ್ಸು, ಹೀಗೆ ನೀರಿನಿಂದ ಏನು ಜೀವರಾಶಿಗಳು ಮುಖ್ಯವಾಗಿ ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾವೋ ಆ ಜೀವರಾಶಿಗಳನ್ನು ಕಾಪಾಡುವಂಥದ್ದು ಈ ರಾಮ್ಸರ್ ಕನ್ವೆನ್ಷನ್ನ ಅಡಿಯಲ್ಲಿ ಮೂಲ ಉದ್ದೇಶವಾಗಿರುತ್ತದೆ. ಈ ರಾಮ್ಸರ್ ಕನ್ವೆನ್ಷನ್ನಿಗೆ ಅಥವಾ ರಾಮ್ಸರ್ ಸೈಟಿಗೆ ಸಲೀಂ ಅಲಿ, ನಮಗೆಲ್ಲ ಗೊತ್ತಿರುವಂಥದ್ದು ಪಕ್ಷಿ ಪ್ರೇಮಿ ಸಲೀಂ ಅಲಿ ಅಂತಲೇ ವಿಖ್ಯಾತಿಯನ್ನು ಪಡ್ಕೊಂಡಿರುವಂತಹ ಸಲೀಂ ಅಲಿ ಅವರನ್ನು ಆ ಒಂದು ಸರ್ಕಾರದ ಸಂದರ್ಭದಲ್ಲಿ ಅವರನ್ನು ರಾಮ್ಸರ್ ಸೈಟಿಗೆ ಕಳಿಸಲಾಗಿತ್ತು. ಇದಲ್ಲದೆ 1972 ಗಿರ್ ಫಾರೆಸ್ಟ್, ನಮಗೆಲ್ಲ ಗೊತ್ತಿರುವಂಥದ್ದು ಗಿರ್ ಫಾರೆಸ್ಟ್ ಪ್ರಮುಖವಾಗಿರುವಂಥದ್ದು ಏಷ್ಯಾಂಟಿಕ್ ಲಯನಿಗೆ ಮೊದಲನೇ ಬಾರಿಗೆ ಒಂದು ಸ್ಪೀಸೀಸನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನು ಅಥವಾ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗಿತ್ತು. ಅದರ ಜೊತೆಯಲ್ಲಿ ಪ್ರಮುಖವಾದಂತಹ ಒಂದು ಕಾರ್ಯಕ್ರಮ 1973 ಪ್ರಾಜೆಕ್ಟ್ ಟೈಗರನ್ನು ಜಾರಿಗೆ ತರಲಾಗಿತ್ತು. ಈ ಪ್ರಾಜೆಕ್ಟ್ ಟೈಗರ್ ಪ್ರಪಂಚದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಹುಲಿ ಸಂರಕ್ಷಣೆಗೋಸ್ಕರ ತಂದಂತಹ ಒಂದು ಕಾರ್ಯಕ್ರಮವಾಗಿತ್ತು. ತದನಂತರ ಒಂದು ಟಾಸ್ಕ್ ಫೋರ್ಸ್ನ ರಚನೆ ಮಾಡಲಾಗಿತ್ತು, ಯಾಕಂದರೆ ಹುಲಿ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಬೇಟೆಯಾಡುವಂಥವರಾಗಿರಬಹುದು ಅಥವಾ ಹುಲಿಯನ್ನು ಕೈದಿ ಮಾಡಿಕೊಳ್ಳುವಂತಹ ಪ್ರಯತ್ನಗಳು ಜನರು ಮಾಡುವಂಥದ್ದಾಗಿರ್ಬೋದು, ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಒಂದು ಕಾನೂನಿನ ಅವಶ್ಯಕತೆ ಇತ್ತು. ಆ ಒಂದು ನಿಟ್ಟಿನಲ್ಲಿ ಭಾರತ ಸರ್ಕಾರ ಒಂದು ಟಾಸ್ಕ್ ಫೋರ್ಸ್ ಕಮಿಟಿಯನ್ನು ರಚನೆ ಮಾಡಿ ಆ ಟಾಸ್ಕ್ ಫೋರ್ಸ್ ಕಮಿಟಿ ಕೊಟ್ಟಂತಹ ವರದಿಯ ಆಧಾರದ ಮೇಲೆ ನ್ಯಾಷನಲ್ ಕನ್ಸರ್ವೇಷನ್ ಆಫ್ ಟೈಗರ್ ಅಥಾರಿಟಿ NCTA ಏನಿದೆಯೋ
ಇದಕ್ಕೆ ಒಂದು ಸ್ಟ್ಯಾಟ್ಯೂಟರಿ ಬ್ಯಾಂಕಿಂಗ್ ಅನ್ನು ಕೊಡಲಾಯಿತು. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಡಿಯಲ್ಲಿ ಇದಕ್ಕೆ ಒಂದು ಲೀಗಲ್ ಪವರ್ಸ್ ಅನ್ನು ಕೊಟ್ಟುಬಿಟ್ಟು ಹುಲಿ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಯಾವುದೇ ಕ್ರಮಗಳು ಅಥವಾ ಇಲ್ಲಿಗಲ್ ಆಕ್ಟಿವಿಟೀಸ್ಗಳನ್ನು ತಡೆಹಿಡಿಯುವಂಥದ್ದು ಮೂಲ ಉದ್ದೇಶವಾಗಿತ್ತು. ಇದಲ್ಲದೆ ಪ್ರಾಜೆಕ್ಟ್ ಎಲಿಫೆಂಟು ಸಹ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಈ ಒಂದು ಕಾರ್ಯಕ್ರಮವನ್ನು ಭಾರತ ಸರ್ಕಾರ 1992 ಶುರು ಮಾಡಿತ್ತು. ಮುಖ್ಯವಾಗಿ ಎಲ್ಲಿ ಆನೆಗಳು ವಾಸಿಸ್ತಾವೋ, ಆನೆಗಳು ಓಡಾಡುವಂತಹ ಕಾರಿಡಾರ್ಗಳಿರ್ತಾವೋ, ಮನುಷ್ಯ ಮತ್ತು ಆನೆಗಳ ನಡುವಿನ ಒಂದು ಸಂಘರ್ಷ ಅಥವಾ ಘರ್ಷಣೆಯನ್ನು ತಡೆಹಿಡಿಯುವಂಥದ್ದು ಈ ಪ್ರಾಜೆಕ್ಟ್ ಎಲಿಫೆಂಟ್ನ ಮೂಲ ಉದ್ದೇಶವಾಗಿತ್ತು. ಈ ಪ್ರಾಜೆಕ್ಟ್ ಎಲಿಫೆಂಟ್ ಒಟ್ಟಾರೆ ದೇಶದ 16 ರಾಜ್ಯಗಳಲ್ಲಿ ಹಾಗೂ ಯೂನಿಯನ್ ಟೆರಿಟರೀಸ್ಗಳಲ್ಲಿ ಈಗ ಚಾಲ್ತಿಯಲ್ಲಿರುತ್ತದೆ ಅನ್ನುವಂಥದ್ದನ್ನು ಸಹ ನೆನ್ಪಿಟ್ಕೋಬೇಕು. ಹಾಗೂ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್, ಈ ಒಂದು ಪ್ರಾಜೆಕ್ಟ್ ಎಲಿಫೆಂಟಿಗೆ ಬೇಕಾದಂತಹ ಆರ್ಥಿಕ ಮತ್ತು ತಾಂತ್ರಿಕವಾದಂತಹ ಸಹಾಯವನ್ನು ಒದಗಿಸಿಕೊಡುತ್ತದೆ ಅನ್ನುವಂಥದ್ದು ಸಹ ತಾವಿಲ್ಲಿ ನೆನ್ಪಿಟ್ಕೋಬೇಕು. ಈ ಒಂದು ಹಂತದಲ್ಲಿ ಎನ್ವೈರನ್ಮೆಂಟಲ್ ಡಿಸ್ಕೋರ್ಸ್ ಅಥವಾ ಎನ್ವೈರನ್ಮೆಂಟಲ್ ಬದಲಾವಣೆ ಕಂಡಿದ್ದೇ ಆ ಒಂದು UN ಕಾನ್ಫರೆನ್ಸ್ ಆನ್ ಹ್ಯೂಮನ್ ಎನ್ವೈರನ್ಮೆಂಟ್ ಅನ್ನುವಂತಹ ಸ್ಟಾಕ್ಹೋಮ್ನ ಮೀಟಿಂಗ್ನಲ್ಲಿ ಇಂದಿರಾಗಾಂಧಿಯವರ ಸ್ಪೀಚಿಂದ ಅಂತ ಏನು ಲೇಖಕರು ಹೇಳಲು ಬಯಸ್ತಿದ್ದಾರೋ ಆ ಒಂದು ಸ್ಪೀಚ್ನಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇತ್ತು. ಆ ಸ್ಟೇಟ್ಮೆಂಟ್ ಏನಪ್ಪ ಅಂದರೆ, ಪಾವರ್ಟಿ ಈಸ್ ಬಿಗ್ಗೆಸ್ಟ್ ಪೊಲ್ಯೂಟರ್ ಅಂತ ಹೇಳಿ. ಅಂದರೆ ಬಡತನ ಅತಿ ದೊಡ್ಡ ಪ್ರದೂಷಣವನ್ನು ಮಾಡುವಂತಹ ವ್ಯವಸ್ಥೆ ಆಗಿದೆ ಅನ್ನುವಂಥದ್ದು. ಸೊ ಈ ಒಂದು ಸ್ಟೇಟ್ಮೆಂಟ್ನಿಂದ ಇಂದಿರಾಗಾಂಧಿಯವರು ಆ ಸಮಯದಲ್ಲಿ ಹೇಳಲು ಬಯಸಿದ್ದು, ಸಣ್ಣ ರಾಷ್ಟ್ರಗಳು ಏನು ಇವತ್ತು ಡೆವಲಪ್ಡ್ ಆಗಿ ಕಾಣಿಸ್ಕೊಳ್ತದವ ಆಗಿನ ಸಂದರ್ಭದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಇದ್ದರೂ ಸಹ ಹೆಚ್ಚಿನ ನ್ಯಾಚುರಲ್ ರಿಸೋರ್ಸಸ್ಸನ್ನು ಬಳಸ್ಕೊಂಡು ಎಕ್ಸ್ಪ್ಲಾಯ್ಟೇಷನನ್ನು ಮಾಡ್ತಾ ಇರುವಂಥದ್ದು. ಆ ಒಂದು ಕಾರಣಕ್ಕೆ ವಾತಾವರಣದಲ್ಲಿ ಅಥವಾ ಎನ್ವೈರನ್ಮೆಂಟ್ನಲ್ಲಿ ನಾವು ಆಗ್ತಾ ಇರುವಂತಹ ಪ್ರದೂಷಣವನ್ನು ನೋಡಲು ಕಾರಣವಾಗ್ತಿದೆ. ಆದರೆ ಡೆವಲಪಿಂಗ್ ರಾಷ್ಟ್ರಗಳು ದೊಡ್ಡ ರಾಷ್ಟ್ರಗಳಾಗಿದ್ದು ಹೆಚ್ಚಿನ ಜನಸಂಖ್ಯೆ ಇದ್ದರೂ ಸಹ ನಾವು ಇಂಡಸ್ಟ್ರಿಯಲೈಸೇಷನ್ನಲ್ಲಿ ಹಿಂದೆ ಉಳ್ಕೊಂಡಿರುವಂತಹ ಕಾರಣಕ್ಕೆ ವಾತಾವರಣವನ್ನು ಪ್ರದೂಷಣಗೊಳಿಸ್ತಾ ಇಲ್ಲ. ಸೊ ಪಾವರ್ಟಿ ಇವತ್ತು, ಬಡತನ ಅನ್ನುವಂಥದ್ದು ಬಹುದೊಡ್ಡವಾದಂತಹ ವಾತಾವರಣದ ಪೊಲ್ಯೂಟರ್ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಸೊ ಡೆವಲಪ್ಡ್ ಮತ್ತು ಡೆವಲಪಿಂಗ್ ರಾಷ್ಟ್ರಗಳ ನಡುವಿನ ಏನು ಚರ್ಚೆ ಇದೆ, ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟಲ್ಲೂ ಸಹ ನಾವು ನೋಡಿರ್ತೀವಿ ಇಂಜಸ್ಟಿಸ್ ಆ್ಯಂಡ್ ಇನ್ಇಕ್ವಿಟಿ ಬಗ್ಗೆ ಮಾತಾಡ್ತೀವಿ. ಸೊ ಆ ಒಂದು ವಿಷಯದ ಚರ್ಚೆ ಆವಾಗಲೇ ಇಂದಿರಾಗಾಂಧಿ ಅವರು ಮಾಡಿದ್ರು ಅನ್ನುವಂಥದ್ದನ್ನು ಹೇಳಲಾಗ್ತಿರುವಂಥದ್ದು. ಪ್ರಾಜೆಕ್ಟ್ ಎಲಿಫೆಂಟ್ನ ಜೊತೆಯಲ್ಲಿ 1992 ನಾವು ವರ್ಷವನ್ನು ನೋಡಿದಾಗ ನಮಗೆ ನೆನಪಾಗುವಂಥದ್ದು ರಿಯೋ ಅರ್ಥ್ ಸಮ್ಮಿಟ್. ಈ ರಿಯೋ ಅರ್ಥ್ ಸಮ್ಮಿಟ್ನ ಸಂದರ್ಭದಲ್ಲಿ ರಚನೆಯಾದಂತಹ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಮುಖ್ಯವಾಗಿ ಯಾವುದೇ ಒಂದು ಕನ್ವೆನ್ಷನ್ ಅಥವಾ ಫ್ರೇಮ್ವರ್ಕ್ ಅನ್ನುವಂಥದ್ದು ಎಲ್ಲ ರಾಷ್ಟ್ರಗಳು ಒಟ್ಟಾಗಿ ಒಂದು ಸಮಸ್ಯೆ ನಿಜವಾಗಿಯೂ ಇದೆ ಅಂತ ಒಪ್ಪಿಕೊಳ್ಳುವಂಥದ್ದನ್ನು ಫ್ರೇಮ್ವರ್ಕ್ ಅಂತ ಹೇಳ್ತೀವಿ. ಆ ಫ್ರೇಮ್ವರ್ಕ್ ಕನ್ವೆನ್ಷನ್ ಆಗುವಂಥದ್ದು ಮುಂದಿನ ದಿನಗಳಲ್ಲಿ ಬೆಳವಣಿಗೆಯ ಜೊತೆಗೆ ಒಂದು ವೇಳೆ ಎಲ್ಲ ರಾಷ್ಟ್ರಗಳು ಸಮಸ್ಯೆಯನ್ನು ಅರ್ಥೈಸಿಕೊಂಡ ನಂತರ, ಒಪ್ಪಿಕೊಂಡ ನಂತರ, ತದನಂತರದಲ್ಲಿ ಯಾರು ಎಷ್ಟು ಕೊಡುಗೆಯನ್ನು ಮಾಡುವ ಅವಶ್ಯಕತೆ ಇದೆ ಆ ಒಂದು ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಕನ್ವೆನ್ಷನ್ಗೆ ಬರ್ತೀವಿ. ಸೊ ಹೀಗೆ 1992 ಆದಂತಹ UNFCCC ಇವತ್ತು ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ವರೆಗೂ ಬಂದು ನಿಲ್ಲಲು ಸಾಧ್ಯವಾಯಿತು. ಇದೇ ಸಂದರ್ಭದಲ್ಲಿ ಲೇಖಕರು ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ನ ಮುಖ್ಯವಾದಂತಹ ಹೆಡ್ ಕ್ವಾರ್ಟರ್ಸ್ ಭಾರತದ ನ್ಯೂ ಡೆಹಲಿಯಲ್ಲಿ ಸ್ಥಾಪಿಸಬೇಕಾಗಿತ್ತು. ಆದರೆ ಇವತ್ತು ಈ UNEP ಕೀನ್ಯಾದ ನೈರೋಬಿನಲ್ಲಿ ನೆನೆಸಿಕೊಂಡಿದೆ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನುವಂಥದ್ದು. ಬಹುಮುಖ್ಯಕರವಾದಂತಹ ಇನ್ನೊಂದು ಫ್ಯಾಕ್ಟ್ ಎಕ್ಸಾಮಿನೇಷನ್ಗೆ ಬಹಳ ಇಂಪಾರ್ಟೆಂಟು, ನೆನ್ಪಿಟ್ಕೋಬೇಕು. ಸೊ ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ನೈರೋಬಿ ಕೀನ್ಯಾದಲ್ಲಿ ಇದೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕು. ಹೀಗೆ ಆ ಒಂದು ಸ್ಟಾಕ್ಹೋಮ್ ಕನ್ವೆನ್ಷನ್ನಿಂದ ಶುರುವಾದಂತಹ ಭಾಷಣ ಭಾರತದ ವಾತಾವರಣ ಸಂರಕ್ಷಣೆಗೆ ಸಂಬಂಧಿಸಿದಂತೆ ನಡೆದಂತಹ ಹಾದಿ ಬಹುದೊಡ್ಡವಾಗಿದೆ. ಎಲ್ಲ ರೀತಿಯಿಂದಲೂ ನಾವು ವಾತಾವರಣವನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ನಡೆಸ್ತಾ ಇದ್ದೀವಿ. ಆದರೆ ಲೇಖಕರು ಇಲ್ಲಿ ಒಂದು ಸಮಸ್ಯೆಯನ್ನು ತೋರಿಸ್ಕೊಳ್ತಾ ಇರುವಂಥದ್ದು, ಇವತ್ತಿನ ಸಂದರ್ಭದಲ್ಲಿ ಸರ್ಕಾರ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಆಗಿರಬಹುದು ಅಥವಾ ಬೇರೆ ಪ್ರೈವೇಟ್ ಪ್ಲೇಯರ್ಸ್ಗಳನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಕೈಗೊಳ್ತಾ ಇರುವಂತಹ ಕ್ರಮಗಳಾಗಿರಬಹುದು, ಈ ಒಂದು ವಾತಾವರಣ ಸಂರಕ್ಷಣೆಗೆ ಭಾರತ ಕೈಗೊಂಡಿರುವಂತಹ ಹಾದಿಯನ್ನು
ಹಿನ್ನಡೆಯಲು ಅಥವಾ ಹಿಂದೆ ಕರ್ಕೊಂಡು ಹೋಗ್ತಾ ಇದೆ ಅನ್ನುವಂತಹ ಎಚ್ಚರಿಕೆಯನ್ನು ಕೊಡ್ತಾ ಇರುವಂಥದ್ದು. ಇವತ್ತು ಆಗ್ತಾ ಇರುವಂತಹ ವಾತಾವರಣದ ಪ್ರದೂಷಣದಿಂದ ಜನರ ಆರೋಗ್ಯದ ಮೇಲೆ ಬಹುದೊಡ್ಡವಾದಂತಹ ಪ್ರಭಾವ ಬೀಳುವಂತಹ ಸಾಧ್ಯತೆಗಳು ಇರುವಂಥದ್ದು. ಹೀಗೆ ಇರುವಂತಹ ಸಂದರ್ಭದಲ್ಲಿ ನಾವು ಐತಿಹಾಸಿಕವಾಗಿ ನಡೆದು ಬಂದಂತಹ ಹಾದಿ ಬೆಳವಣಿಗೆಯ ಕಡೆಗೆ, ವಾತಾವರಣವನ್ನು ಕಾಪಾಡುವಂತಹ ಕಡೆಗೆ ಇದ್ದಂಥದ್ದು ಅದು ರಿವರ್ಸ್ ಆಗ್ತಾ ಇದೆ ಅನ್ನುವಂತಹ ಒಂದು ಭಯವನ್ನು ಇಲ್ಲಿ ಲೇಖಕರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮುಖ್ಯವಾಗಿ ಸ್ಟಾಕ್ಹೋಮ್ ಕನ್ವೆನ್ಷನ್ನ ನಂತರದಲ್ಲಿ ಇಂಡಿಯನ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ ಆಗಿರಬಹುದು, ತದನಂತರ ಬಂದಿರುವಂತಹ ಪ್ರಾಜೆಕ್ಟ್ ಟೈಗರ್ ಆಗಿರಬಹುದು ಅಥವಾ ಪ್ರಾಜೆಕ್ಟ್ ಎಲಿಫೆಂಟ್ ಆಗಿರಬಹುದು ಅಥವಾ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಹಾಗೂ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, ಇದಲ್ಲದೆ ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್, ಇವೆಲ್ಲವೂ ಒಂದು ಭಾರತದ ಕೊಡುಗೆಗೆ ಕಾರಣವಾಗಿದ್ದವು ಅನ್ನುವಂಥದ್ದು. ಇವೆಲ್ಲವೂ ತಾವು ಹೋಮ್ವರ್ಕ್ ಅಂತಲೂ ಬರ್ಕೊಳ್ಳಿ. ಇವೆಲ್ಲ ಸಂಸ್ಥೆಗಳ ಬಗ್ಗೆ ಒಂದಿಷ್ಟು ಶಾರ್ಟ್ ನೋಟನ್ನು ಬರ್ಕೋಬೇಕು. ನಾನು ಸಹ ಇದ್ರ ನೋಟ್ಸನ್ನು ತಮಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಗುರುದೀಕ್ಷಾ IAS ಅಲ್ಲಿ ತಮಗೆ ಒದಗಿಸ್ತೀನಿ. ಬಟ್ ನೀವು ಸಹ ಹೋಮ್ವರ್ಕ್ ಅಂತ ಪರಿಗಣನೆಗೆ ತಗೊಂಡು ದಯವಿಟ್ಟು ಇದ್ರ ಮೇಲೆ ಕೆಲಸ ಮಾಡಿ ಅಂತ ಹೇಳುತ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.